ಬಿಬಿಎಂಪಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ. ಬಿಬಿಎಂಪಿ ಗೇಟ್ ಬಂದ್ ಮಾಡಿದ ಬಿಬಿಎಂಪಿ ಸಿಬ್ಬಂದಿ. ಬಿಬಿಎಂಪಿ ಗೇಟ್ ಹತ್ತಿ ಕಚೇರಿ ಪ್ರವೇಶಿಸೋದಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಬಿಬಿಎಂಪಿಯ ಎದುರು ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ. ಬಿಬಿಎಂಪಿ ಗೇಟ್ ಬಂದ್ ಮಾಡಿದ ಬಿಬಿಎಂಪಿ ಸಿಬ್ಬಂದಿ. ಇದನ್ನ ಗಮನಿಸಿದಂತಹ ಬಿಬಿಎಂಪಿ ಸಿಬ್ಬಂದಿ ತಕ್ಷಣವೇ ಗೇಟ್ ಬಂದ್ ಮಾಡ್ತಾರೆ. ಆದ್ರೆ ಬಿಬಿಎಂಪಿಯ ಗೇಟ್ ಹತ್ತಿ ಕಚೇರಿಯನ್ನ ಪ್ರವೇಶಿಸೋದಿಕ್ಕೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸ್ತಾರೆ. ರಸ್ತೆಯಲ್ಲೇ ಧರಣಿ ಕುಳಿತ ಮಹಿಳಾ ಕಾರ್ಯಕರ್ತೆಯರು, ಮತ್ತೊಂದ್ ಕಡೆ ರಸ್ತೆಯಲ್ಲಿಯೇ ಧರಣಿ ಕುಳಿತಿದ್ದಾರೆ ಮಹಿಳಾ ಕಾರ್ಯಕರ್ತೆಯರು. ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಗೇಟ್ ಎದುರು ನಿಂತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಇದ್ರೂ ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು. ಕಾಂಗ್ರೆಸ್ನಿಂದ ಬಿಬಿಎಂಪಿ ಚಲೋ. ಬಿಬಿಎಂಪಿ ಕಚೇರಿಯ ಮುಂಭಾಗದ ದೃಶ್ಯ ಇದು. ಬ್ಯಾರಿಕೇಡ್ ಹಾಕಲಾಗಿದೆ, ಆದರೆ ಆ ಬ್ಯಾರಿಕೇಡ್ ಅನ್ನು ಕೂಡ ತಳ್ಳಿ ಮುಂದೆ ಸಾಗಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಕಾರ್ಯಕರ್ತರ ಒಂದು ಹೈ ಡ್ರಾಮಾ ಇದು. ಬಿಬಿಎಂಪಿ ಗೇಟ್ ಅನ್ನ ಬಂದ್ ಮಾಡಲಾಗುತ್ತೆ. ಬಿಬಿಎಂಪಿ ಸಿಬ್ಬಂದಿ ಇದನ್ನ ಗಮನಿಸಿ ಅಲರ್ಟ್ ಆಗ್ತಾರೆ, ತಕ್ಷಣವೇ ಗೇಟ್ ಅನ್ನ ಬಂದ್ ಮಾಡ್ತಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಬ್ಯಾರಿಕೇಡ್ ಅನ್ನು ಕೂಡ ತಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಒಳನುಗ್ತಾರೆ. ಅಷ್ಟೇ ಅಲ್ಲ, ಮತ್ತೊಂದ್ ಕಡೆ ಮಹಿಳಾ ಕಾರ್ಯಕರ್ತೆಯರು ಧರಣಿ ಕುಳಿತಿದ್ದಾರೆ. ರಸ್ತೆಯಲ್ಲಿಯೇ ಧರಣಿ ಕುಳಿತ ಮಹಿಳಾ ಕಾರ್ಯಕರ್ತೆಯರು ಮುಖಂಡರನ್ನ ಒಳಬಿಟ್ಟು ಕಾರ್ಯಕರ್ತರನ್ನ ತಡೀತಾರೆ ಪೊಲೀಸರು. ಬಿಬಿಎಂಪಿ ಗೇಟ್ ಬಳಿ ನಡೆದಂತಹ ಹೈ ಡ್ರಾಮಾ ಇದು. ಗೇಟ್ ಬಂದ್ ಮಾಡಲಾಗುತ್ತೆ, ಆದ್ರೆ ಇದ್ಯಾವುದನ್ನೂ ಲೆಕ್ಕಿಸದೆ ಕಾರ್ಯಕರ್ತರು ಗೇಟ್ ಅನ್ನ ತಳ್ಳಿ ಬ್ಯಾರಿಕೇಡ್ ಅನ್ನ ನೂಕಿ ಬಿಬಿಎಂಪಿ ಕಚೇರಿಯ ಒಳನುಗ್ತಾರೆ. ಕೈಯಲ್ಲಿ ಕಾಂಗ್ರೆಸ್ ಬಾವುಟ, ಬೇರೆ ಬಾವುಟ ಹಿಡಿದಂತಹ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಇದು. ರಾಮಲಿಂಗಾರೆಡ್ಡಿ ಅವರಿದ್ದಾರೆ ದೃಶ್ಯದಲ್ಲಿ, ಅದನ್ನ ಗಮನಿಸಬಹುದು. ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಬಿಎಂಪಿ ಕಚೇರಿಯ ಒಳಗೆ ಪ್ರವೇಶಿಸೋದಿಕ್ಕೆ ತಡೆದಂತಹ ಕಾರಣ ಗೇಟ್ ಅನ್ನೇ ತಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಮುಂದೆ ಸಾಗ್ತಾರೆ. ಮತ್ತೊಂದ್ ಕಡೆ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಅನ್ನ ಗಮನಿಸಬಹುದು. ಸಾಲು ಸಾಲು ವಾಹನಗಳು ನಿಂತಿದ್ದಾವೆ. ಕಿಲೋಮೀಟರ್ ಗಟ್ಟಲೆ ವಾಹನ ಸವಾರರು ನಿಂತಿದ್ದಾರೆ, ಪರದಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪ್ರತಿಭಟನೆಯಿಂದಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ವಿದ್ಯಾ, ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ, ಕಂಟ್ರೋಲ್ಗೆ ಬಂದಿದೆಯಾ? ವೀಣಾ, ಬೆಳಗ್ಗಿಂದಲೂ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಬಿಬಿಎಂಪಿ ಚಲೋಗೆ ಇವತ್ತು ಕೊಟ್ಟಿದ್ದಂತಹದ್ದು. ಕಾರ್ಯಕರ್ತರೆಲ್ಲರೂ ಕೂಡ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು, ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಬಿಬಿಎಂಪಿ ಚಲೋದಲ್ಲಿ ಭಾಗವಹಿಸಿದ್ರು. ಸೊ ಮುಖಂಡರು ಕೊಟ್ಟಂತಹ ಏನು ಬಿಬಿಎಂಪಿ ಚಲೋ ಇತ್ತು, ಇದ್ರ ವಿರುದ್ಧವಾಗಿ ಅಂದ್ರೆ ಬಿಬಿಎಂಪಿ ತರ್ತಾ ಇರುವಂತಹ ಮನೆಯ ತೆರಿಗೆ ಇರಬಹುದು, ಸಾಕಷ್ಟು ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಹೆಚ್ಚಿನ ತೆರಿಗೆಯನ್ನ ಬಿಬಿಎಂಪಿ ಸಾರ್ವಜನಿಕರ ಮೇಲೆ ವಿಧಿಸ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ, ಜೊತೆಗೆ ಬಿಬಿಎಂಪಿ ಆಡಳಿತ ನಡೆಸೋದಿಕ್ಕೆ ವಿಫಲ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಿಬಿಎಂಪಿ ಚಲೋಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಿಬಿಎಂಪಿ ಮುತ್ತಿಗೆ ಪ್ರಯತ್ನವನ್ನ ಪಟ್ಟರು. ಬಿಬಿಎಂಪಿಯ ಗೇಟ್ ಅನ್ನ ಕ್ಲೋಸ್ ಮಾಡಿ ಕಾರ್ಯಕರ್ತರನ್ನ ಗೇಟ್ ನಲ್ಲೇ ತಡೆಯುವಂತಹ ಪ್ರಯತ್ನವನ್ನ ಕೂಡ ಪೊಲೀಸರು ಮಾಡಿದ್ರು ಕೂಡ ಇಲ್ಲಿ ಒಂದು ಐ ಡ್ರಾಮವೇ ಸೃಷ್ಟಿ ಆಯಿತು ಅಂತ ಹೇಳಬಹುದು. ಯಾಕಂದ್ರೆ ಬಿಬಿಎಂಪಿಯ ಗೇಟ್ ಅನ್ನು ಕೂಡ ತಳ್ಳಿ ಒಳಗಡೆ ಹೋಗೋದಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನವನ್ನ ಪಟ್ಟಿದ್ದಂತಹದ್ದು. ಸೊ ಅದೇ ರೀತಿ ಗೇಟ್ ಅನ್ನ ತಳ್ಳಿ ಅವರು ಒಳಭಾಗದಲ್ಲಿ ಹೋಗಿ ಒಂದು ಹೈಡ್ರಾಮವನ್ನೇ ಸೃಷ್ಟಿಯನ್ನ ಮಾಡಿದ್ರು. ನಂತರ ಏನು ವಿಶೇಷ ಆಯುಕ್ತರು ಏನಿದ್ದಾರೆ, ಜೆ ಮಂಜುನಾಥ್ ಅವರಿಗೆ ತಮ್ಮ ಮನವಿಯನ್ನ ಕೂಡ ಕಳಿಸಿರುವಂತಹದ್ದು. ಈಗ ಸರ್ಕಾರ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಜೆ ಮಂಜುನಾಥ್ ಅವರು ಒಂದು ಮನವಿಯನ್ನ ಸ್ವೀಕರಿಸಿದ್ದಾರೆ. ಇದನ್ನ ಆ ಮನವಿಯನ್ನ ತೆಗೆದುಕೊಂಡು ಹೋಗಿ ಮಂಜುನಾಥ್
ಪ್ರಸಾದ್ ಏನಿದ್ದಾರೆ, ಆಯುಕ್ತ ಏನಿದ್ದಾರೆ, ಅವರಿಗೆ ಈ ಮನವಿಯನ್ನ ಸಲ್ಲಿಸ್ತಾ ಕೊಡ್ತಾರೆ. ಆ ಮನವಿಯನ್ನ ತೆಗೆದುಕೊಂಡಂತಹ ಮಂಜುನಾಥ್ ಸಹೋದರಿರ್ಬೋದು, ಹಾಗೆ ಆಡಳಿತ ಅಧಿಕಾರಿಗಳು ಕೂಡ ಸಮಾಲೋಚನೆ ನಡೆಸಿ ಇದನ್ನ ಒಂದು ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನುವಂತಹ ಲೀಸ್ಟ್ ಅನ್ನ ತೆಗೆದುಕೊಂಡು ಇವರು ಸರ್ಕಾರದ ಮುಂದೆ ಹೋಗುವಂತದ್ದು. ಸರ್ಕಾರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುತ್ತಾ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ನಿರ್ಧಾರ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಮನವಿಯನ್ನ ಕೇವಲ ಕಾರ್ಯಕರ್ತರ ಜೊತೆ ಬಂದು ಹೈಡ್ರಾಮವನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಖಂಡರು ಬಂದು ಮನವಿಯನ್ನ ಸಲ್ಲಿಸಿದ್ರು ಕೂಡ ಇದರ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇದ್ರು ಬಿಬಿಎಂಪಿ ಅನ್ಸುತ್ತೆ. ಯಾಕಂದ್ರೆ ಇವರು ಕೂಡ ಸರ್ಕಾರವನ್ನ ನಡೆಸಿದವರು, ಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸುವಂತವರೇ ಸಾಕಷ್ಟು ಜನ ಬಂದಿದ್ರು ಇಲ್ಲಿ ಕಾರ್ಯಕರ್ತರ ಜೊತೆ. ಮುಖಂಡರೇ ಹೋಗಿ ಒಂದು ಮನವಿಯನ್ನ ಸಲ್ಲಿಸಿದ್ರೆ ಸಾಕಾಗಿತ್ತು, ಆದ್ರೆ ಇಲ್ಲೊಂದು ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದಂತಹದ್ದು ಸಾಕಷ್ಟು ಸಾರ್ವಜನಿಕರಿಗೂ ಕೂಡ ತೊಂದರೆಯನ್ನ ಉಂಟು ಮಾಡಿತು. ಯಾಕಂದ್ರೆ ಟ್ರಾಫಿಕ್ ಜಾಮ್ ಉಂಟಾಗಿದ್ರಿಂದಾಗಿ ಸಾಕಷ್ಟು ಸಾರ್ವಜನಿಕರ ಓಡಾಟಕ್ಕೂ ಕೂಡ ತೊಂದರೆ ಆಗಿದ್ದಂಥದ್ದನ್ನ ಕೂಡ ನಾವು ನೋಡಬಹುದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡೋದಕ್ಕಿಂತ ಕೇವಲ ಬಂದು ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಇಲ್ಲೊಂದು ಹೈಡ್ರಾಮವನ್ನ ಸೃಷ್ಟಿ ಮಾಡೋದಕ್ಕಿಂತ ಬಂದು ಆಯುಕ್ತರಿಗೆ ಅವರ ಟೈಮಿಂಗ್ ಅನ್ನ ತೆಗೆದುಕೊಂಡು ಬಂದು ಒಂದು ಮನವಿಯನ್ನ ಸಲ್ಲಿಸಿದ್ರೆ ಅವರು ಕೂಡ ಒಂದು ಪರಿಶೀಲನೆ ನಡೆಸಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಸಮಾಲೋಚನೆ ನಡೆಸ್ತಾ ಇದ್ರು ವೀಣಾ. ಎಸ್ ವಿದ್ಯೆ, ಈಗ ಮನವಿ ಏನೋ ಸಲ್ಲಿಸಿದ್ರು ಕಾಂಗ್ರೆಸ್ ನ ಮುಖಂಡರುಗಳು, ಆ ಮನವಿಯಲ್ಲಿ ಏನಾದ್ರೂ ಡೆಡ್ ಲೈನ್ ಅನ್ನ ನೀಡಿದ್ದಾರಾ, ಇಷ್ಟು ದಿನದ ಒಳಗಾಗಿಯೇ ಎಲ್ಲವೂ ಕೂಡ ಸರಿಯಾಗಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು ಬಿಬಿಎಂಪಿ ಅನ್ನೋ ನಿಟ್ಟಿನಲ್ಲಿ? ಮುಖ್ಯವಾಗಿ ಏನು ಮುಖಂಡರು ಮನವಿಯನ್ನ ಸಲ್ಲಿಸಿದ್ದಾರೆ, ಆ ಮನವಿಯಲ್ಲಿ ನೀವು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನ ಬರೆದಿದ್ದಾರೆ. ಅದಕ್ಕೂ ಮುಖ್ಯವಾಗಿ ಬಿಬಿಎಂಪಿ ಆಡಳಿತ ಏನಿದೆ ಅದು ಸರಿಯಾಗಿ ನಡೀತಾ ಇಲ್ಲ, ನೀವು ಆಡಳಿತ ನಡೆಸೋದ್ರಲ್ಲಿ ವಿಫಲ ಆಗಿದ್ದೀರಾ ಅನ್ನುವಂಥದ್ದನ್ನ ಕೂಡ ಅವರು ನಮೂದನೆ ಏನಲ್ಲಿ ಹಾಕಿರುವಂತಹದ್ದು. ಮನವಿಯನ್ನ ಸಲ್ಲಿಸೋದ್ರಲ್ಲಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಏನು ವಿಚಾರವನ್ನ ಬರೆದಿದ್ದಾರೆ ಅನ್ನುವಂಥದ್ದನ್ನ ಇನ್ನೂ ಕೂಡ ಹೊರಗಡೆ ಹೇಳಿಲ್ಲ ಅವರು. ಕೇವಲ ಆಯುಕ್ತರಿಗೆ ತೆಗೆದುಕೊಂಡು ವಿಶೇಷ ಆಯುಕ್ತರಿಂದಿದ್ದಾರೆ, ಈ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿರುವಂತಹದ್ದು. ಈ ವಿಚಾರವಾಗಿ ನೀವು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನ ಬರೆದಿದ್ದಾರೆ ಹೊರತು ಯಾವುದೇ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರಾ ಇಲ್ಲೋ ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ ವೀಣಾ. ಥ್ಯಾಂಕ್ ಯು ವಿದ್ಯಾ ತಮ್ಮ ಮಾಹಿತಿಗಾಗಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.